ಆಕಾಶವಾಣಿ ನುಡಿ ತೇರ ನೆಳೆದವರು ಬಾನುಲಿ ಕಲಿಗಳು ಕನ್ನಡ ಕಾಯಕ ವರ್ಷಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೊಡುಗೆ ಕನ್ನಡದ ಹಿತಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡದ ಮೇರು ಕೃತಿಗಳ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತಿ ಕರ್ನಾಟಕ ನಮ್ಮ ಹೆಮ್ಮೆ ರಂಗಭೂಮಿಗೆ ಭೂಷಣ ಸಂಶೋಧನೆಗೆ ಭೂಷಣ ನುಡಿ ನೈಪುಣ್ಯ ಕಲೆಗಾರಿಕೆಗೆ ಭೂಷಣ ಇಳಿದು ಬಂದಳು ತಾಯಿ ಕಾವ್ಯಗಂಗೆ ಬೇಂದ್ರೆಯವರ ನರ ನಾಡಿಗಳನ್ನು ಮಿಡಿ ಮಿಡಿದಳು ಅವರಲ್ಲಿ ಕಾವ್ಯದೇಹಿಯಾದಳು ಅವರ ಮಾತು ಮಾತು ಗೀತೆ ಗೀತೆಗಳಲ್ಲಿ ದೀಪೋತ್ಸವವಾದಳು ಜನತೆಯನ್ನು ಬೆಚ್ಚಿಸಿದಳು ಎಚ್ಚರಿಸಿದಳು ಭೂಷಣಕ್ಕೆ ಭೂಷಣ ಭಾಷಣಕ್ಕೆ ಭಾಷಣ ಡಾಕ್ಟರ್ ಎಚ್ ಕೆ ರಂಗನಾಥ್ ನಿಮಗೆ ಸಂತೋಷ ಆಯ್ತು ತುಂಬಾ ಸಂತೋಷ ಒಂದು ಎರಡನೇದು ಎಕ್ಸರ್ಸೈಸ್ ಮಾಡಬಾರ್ದು ಅಂತ ಆಯ್ತು ನೀವು ಹೇಳಿದ್ದು ಮನುಷ್ಯರಿಗಿಂತ ಕಾಗೆಗಳ ಜೊತೆ ಇರೋದು ವಾಸಿ ಅಂತ ಹೇಳಿದ್ರಿ ಹೀಗೆ ಎಸ್ಟಾಬ್ಲಿಷ್ಡ್ ಟ್ರೆಡಿಷನ್ಸ್ ಈ ಬಿಲೀಫ್ಸ್ ನೆಲ್ಲ ತಲೆ ಕೆಳಕಾಗಿ ಮಾಡಕ್ ಬಿಡ್ತೀರಿ ವರ್ಣಮಯ ವ್ಯಕ್ತಿತ್ವದ ಮೋಹಕ ಧ್ವನಿಮಾಯೆ ಬಾನುಲಿ ತಾರೆ ಡಾಕ್ಟರ್ ಎಚ್ ಕೆ ರಂಗನಾಥ್ ಕನ್ನಡ ನಾಡಿಗೆ ವೀರಣ್ಣನವರು ನಿತ್ಯ ಪರಿಚಿತರು ಸುಮಾರು ಅರ್ಧ ಶತಮಾನದ ಕಾಲ ಅವರ ರಂಗಕಲೆಯನ್ನು ಕನ್ನಡಿಗರು ಸುವಿದಿದ್ದಾರೆ ಆಕಾಶವಾಣಿ ಕನ್ನಡದ ಅಲೆಗಳು ರಚನೆ ಮತ್ತು ಪ್ರಸಾರ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರಾಗೆ ಧ್ವನಿ ಇದ್ದವರು ಅವರಾಗೆ ಬಾನುಲಿ ನಾಟಕದಲ್ಲಿ ಅಭಿನಯಿಸೋ ತಾಕತ್ತಿದ್ದವರು ನಾನು ಇಷ್ಟು ವರ್ಷದಲ್ಲಿ ಸರಿಸಮಾನವಾಗಿ ಬರುವಂಥ ಇನ್ನೊಬ್ಬ ಕಲಾವಿದರು ನೋಡಿಲ್ಲ ಅಂತಾನೆ ಹೇಳ್ಬೋದು ಹಿರಿಯ ಪ್ರಸಾರಕಿ ರಂಗಭೂಮಿ ಕಲಾವಿದೆ ಯಮುನಾ ಮೂರ್ತಿ ದೃಶ್ಯ ಮಾಧ್ಯಮಕ್ಕೂ ಅವ್ರನ್ನ ಬಿಟ್ಟಿಲ್ಲ ಅನ್ನೋ ಹಾಗೆ ಇದ್ರು ಅಂತ ಸ್ಫುರದ್ರೂಪಿ ನನಗೆ ತಿಳಿದ ಯಾರ್ಯಾರು ಹುಡುಗಿರು ಅವ್ರು ನೋಡಿದ್ರು ಎಲ್ಲರೂ ಮೋಸ್ಟ್ಲಿ ಫಿದಾ ಅಂತಾರಲ್ಲ ಈಗಿನ ಭಾಷೆ ಒಳಗೆ ಫಿದಾ ಆಗ್ಬಿಡ್ತಾ ಇದ್ರು ಇಷ್ಟು ಗಂಟೆಗೆ ರಿಹರ್ಸಲ್ ಅಂತಂದ್ರೆ ಕಾಂಟ್ರಾಕ್ಟ್ ಕೊಟ್ಟು ಎಲ್ಲ ಆದ್ಮೇಲೆ ಅಕಸ್ಮಾತ್ ಒಂದು 5 ನಿಮಿಷ ಲೇಟ್ ಯಾರಾದ್ರೂ ಬಂದ್ರೆ ಮಾತಾಡ್ತಿರ್ಲಿಲ್ಲ ಕಾಂಟ್ರಾಕ್ಟ್ ಇಸ್ಕೊಂಡು ಹರಿದು ಬಿಸಾಕ್ಬಿಟ್ಟು ಬೇರೆ ಕಲಾವಿದ್ರನ್ನ ಕರಿತಾ ಇದ್ರು ಅಷ್ಟು ಸ್ಟ್ರಿಕ್ಟ್ ಅವ್ರ ಮಗಳ ಜೊತೆಗೆ ಅವರು ಡ್ಯುಯೆಟ್ ಸಾಂಗ್ಸ್ ಹಾಡಿದ್ದು ರೆಕಾರ್ಡ್ ಕೂಡ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಹಾಡ್ತಿದ್ರು ತುಂಬ ಚೆನ್ನಾಗಿ ಹಾಡ್ತಿರೋದ್ರಿಂದ ಅವ್ರ ಧ್ವನಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಕಿತಾಗೌತಮಿಲಿಯೇ ಆ ಕೊನೆಯಲ್ಲಿ ಅವಳು ಹತ್ಕೊಂಡು ಹೇಳೋದನ್ನ ಬಂದು ಅವರು ಹಾಡಿದ್ರೆ ಇದು ವಿಷುಯಲ್ ಏನೋ ಅನ್ನೋ ಹಾಗೆ ಕೂತ್ಕೊಂಡು ಕೇಳ್ತಾ ಇದ್ದವ್ರು ಕೂಡ ನಾನೇ ನೋಡಿದ್ದೀನಿ ಬಿಕ್ಕಿ ಬಿಕ್ಕಿ ಹತ್ತಿದ್ದು ನೋಡಿದ್ದೀನಿ ನಾನು ಅವ್ರ ಧ್ವನಿಯಲ್ಲಿ ಅಷ್ಟೊಂದು ಒಂಥರ ಎಕ್ಸ್ಪ್ರೆಷನ್ಸು ಎಮೋಷನ್ಸು ಎಲ್ಲ ಬರೋಕ್ಕೆ ಸಾಧ್ಯ ಆಯಿತು ಒಂದು ನಾಟಕದಲ್ಲಿ ಅವರು ರಾಜ ಆಗಿರ್ತಾರೆ ವಿಜಯೋತ್ಸವ ಮಾಡ್ಕೊಂಬರಕ್ಕೆ ಅಂತ ಹೋಗಿರ್ತಾರೆ ಆ ಹೆಂಡತಿ ಈ ಟೈಮ್ನಲ್ಲಿ ಒಬ್ಬ ಶಿಲ್ಪಿಗೆ ಪ್ರೀತ್ಸೋಕ್ಕೆ ಶುರು ಮಾಡಿಬಿಡ್ತಾಳೆ ಅವನು ವಾಪಸ್ ಬಂದಾಗ ಮಹಾರಾಜ ಬಂದಾಗ ಅವಳಿಗೊಂಥರ ಗಿಲ್ಟ್ ತಾನು ತಪ್ಪು ಮಾಡಿದ್ದೀನಿ ಅಂತ ಅವನ ಮುಖ ನೋಡೋಕ್ಕೆ ಹತ್ತಿರ ಹೋಗೋಕ್ಕೆ ಇವಳಿಗೆ ಒಂಥರ ಧೈರ್ಯ ಬರೋಲ್ಲ ದೂರ ದೂರ ನಿಂತ್ಕೊಂಡೇ ಮಾತಾಡಿಸ್ತಾಳೆ ಆವಾಗ ಅವನದು ಒಂದು ಡೈಲಾಗ್ ಇತ್ತು ಇದೇನು ಬರೇ ಬಾಯಿ ಮಾತಿನ ಉಪಚಾರ ಅದನ್ನು ಅವ್ರು ಹೇಳಿದ ಸ್ಟೈಲ್ ಅಂತಂದರೆ ಇದೇನು ಓಹ್ ಬರೇ ಬಾಯಿ ಮಾತಿನ ಉಪಚಾರ ಅಂತ ಅಂದಿದ್ದ ಸ್ಟೈಲಲ್ಲಿ ಅವ್ಳಿಗೆ ಆಪೋಸಿಟ್ ಮಾಡಿದ್ದ ಹುಡುಗಿ ಬೆವತು ಮುಂದಿನ ಡೈಲಾಗ್ ಹೇಳೋಕ್ಕಾಗದೆ ಒದ್ದಾಡ್ಬಿಟ್ಲು ಅಷ್ಟೊಂದು ರೊಮ್ಯಾನ್ಸ್ ಅದರೊಳಗಿತ್ತು ಕೊನೆಗೆ ನಾನು ಅವಳಿಗೆ ಚಿವುಟಿದೆ ಮೆತ್ತಿಗೆ ಚಿವುಟಿದ ತಕ್ಷಣ ಅವಳು ಸಾಹ್ ಅಂತ ಕಿರ್ಚಿದಾಗ ಅವಳು ಆ ಕಿರ್ಚಿದ್ದು ಯಾವ ರೀತಿ ಅಂತಂದರೆ ಅವ್ರು ಹೇಳಿದ್ದ ಡೈಲಾಗ್ ರಿಯಾಕ್ಷನ್ ಥರ ಎಷ್ಟು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ಲು ಅಂತ ಎಲ್ಲರೂ ನೆಕ್ಸ್ಟ್ ಡೇ ಎಲ್ಲರೂ ಹೊಗಳಿದ್ರು ಅವಳನ್ನ ಬಟ್ ಆ್ಯಕ್ಚುಯಲ್ ಆ್ಯಕ್ಟಿಂಗ್ ಮಾಡಿದ್ದಿದ್ದಿಲ್ಲ ರಂಗನಾಥ್ ಒಂದ್ಸರ್ತಿ ಮುದುಕರ ಮಧುಚಂದ್ರ ಅಂತ ಒಂದು ಸ್ಕ್ರಿಪ್ಟ್ ಬಂದಿತ್ತು ಟೈಟಲ್ ಎಷ್ಟು ಚೆನ್ನಾಗಿದೆ ಇದು ಒಂದು ಏನೇನೂ ಇಲ್ಲ ಸ್ಕ್ರಿಪ್ಟ್ ಒಳಗೆ ಬಟ್ ಒಂದು 15 ನಿಮಿಷದ ಎಂಥ ಕಾಮಿಡಿ ಬರೋದ್ರು ಗೊತ್ತಾ ನಾನು ಅವರೇ ಮಾಡಿದ್ವಿ ಅದನ್ನು ಪ್ರಸಾರ ಮಾಡಿದಾಗ ಎಲ್ಲರೂ ಏನು ಹೊಗಳಿದ್ದು ಹೊಗಳಿದ್ದು ಆಮೇಲೆ ಆ ಥರ ಬಂದು ಸರ್ ನಾನು ಬರೋದನ್ನ ಇದು ಅವನಿಗೆ ನಂಬಕ್ಕೆ ಆಗಲಿಲ್ಲ ಆಮೇಲೆ ಇಲ್ಲಪ್ಪ ಟೈಟ್ಲ್ ನಿಂದು ಅಷ್ಟೇ ಅಂತ ಹೇಳಿದ್ರು ದುಡ್ಡು ಕೊಟ್ಟಿದ್ದ ಅವನಿಗೆ ಆ ಹೆಸರು ಹೇಳಿದ್ದ ಅವನದು ಬಟ್ ಆ ಥರ ಹಿ ವಾಸ್ ಒನ್ ವಿತ್ ಆಕಾಶವಾಣಿ ಡಾಕ್ಟರ್ ಎಚ್ ಕೆ ರಂಗನಾಥ್ ತಂದೆ ಕೃಷ್ಣಸ್ವಾಮಿ ತಾಯಿ ಚಿನ್ನಮ್ಮ ಹುಟ್ಟಿದ್ದು
1924 ಆಗಸ್ಟ್ 8 ಮೈಸೂರು ಬೆಂಗಳೂರು ಧಾರವಾಡ ಆಕಾಶವಾಣಿಯಲ್ಲಿ ಸೇವೆ. ಕೇಂದ್ರ ಸಂಗೀತ ನಾಟಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾಗಿ, ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಪರ್ಫಾರ್ಮಿಂಗ್ ಆರ್ಟ್ಸ್ ವಿಭಾಗದ ಸ್ಥಾಪನೆ ಬೆಳವಣಿಗೆಯಲ್ಲಿ ಗಣನೀಯ ಕೊಡುಗೆ. ಎಮಿರಿಟಸ್ ಪ್ರೊಡ್ಯೂಸರ್ ವಿಶೇಷ ಸ್ಥಾನ. ಶಿವಲೀಲೆಯಲ್ಲಿ ನಿಮ್ಮ ಪಾತ್ರ ಬಲು ದೊಡ್ಡದು. ಅರುಣಗಿರಿ ತಲೆಯೆತ್ತಿ ಕೈಯೆತ್ತಿ ಸಾವಧಾನದಿಂದ ಮುಂದಕ್ಕೆ ಅಡಿ ಇಡುತ್ತಾನೆ. ಮುಖದಲ್ಲಿ ಮನಮೋಹಕವಾದ ಮಂದಹಾಸ. ಆತ ಹಾಡಿದ ಪದಧಾಟಿಗಳನ್ನು ತಿರುಪ್ಪುಗಳನ್ನು ಜನ ಉಗ್ಗಡಿಸುತ್ತದೆ. ದೇಗುಲದ ಪ್ರಾಕಾರದಲ್ಲಿ ಕುಳಿತ ಪ್ರಶಾಂತೆ ಮೋಹಿನಿ ಕಣ್ಣೀರು ಮಿಡಿಯುತ್ತ ಕೈ ಮುಗಿದು ಕುಳಿತಲ್ಲಿಯೇ ಕುಳಿತು ಶಿಲಾಬಾಲೆಯಾಗಿದ್ದಾಳೆ. ಷಣ್ಮುಖನೆ 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 ಎಂಬ ಭೂತಿ. ಹೆಸರಾಂತ ಶೈವ ಸಂತ ಅರುಣಗಿರಿನಾಥರನ್ನು ಕುರಿತಾದ ದಂತಕಥೆಯೊಂದನ್ನು ಆಧರಿಸಿ ರಚಿಸಿದ ಶಿಲಾಬಾಲೆ ಕಥಾ ಶ್ರುತಿಕೆಯನ್ನು ಕೇಳುತ್ತಿದ್ದೀರಿ. ಕೃತಿ ರಚನೆ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರದು. ಯುನೆಸ್ಕೋ ಫೆಲೋಶಿಪ್ ಪಡೆದು ಇಡೀ ಏಷ್ಯಾ ಆಫ್ರಿಕಾದಲ್ಲಿ ತಿರುಗಾಟ ನಡೆಸಿ ವಿವಿಧ ಸಾಂಪ್ರದಾಯಿಕ ನಾಟಕ ರಂಗಗಳ ಸಂಶೋಧನೆ ಅಧ್ಯಯನ ಮಾಡಿ ಅಮೂಲ್ಯ ಕೃತಿ ರಚನೆ ಮಾಡಿದವರು. ಕರ್ನಾಟಕ ರಂಗಭೂಮಿ ಕೃತಿ ಫ್ರೆಂಚ್ ಜರ್ಮನ್ ಸ್ಪ್ಯಾನಿಷ್ ಭಾಷೆಗಳಿಗೆ ಅನುವಾದಗೊಂಡಿದೆ. ಯಕ್ಷಗಾನ ಮಕ್ಕಳ ರಂಗಭೂಮಿ ಬೊಂಬೆಯಾಟ ಅಂದರೆ ಪಪಿಟ್ರಿಗಳಲ್ಲಿ ವಿಶೇಷ ಆಸಕ್ತಿ. ನೆನೆದವರು ಮನದಲ್ಲಿ ವೈದ್ಯನಲ್ಲದ ಡಾಕ್ಟರ್ ಇವರೆಲ್ಲ ನಮ್ಮವರೇ. ಜೇನಹನಿ ನೆನಪಿನ ನಂದನ ಚೆಲುವ ಕನ್ನಡ ನಾಡು ಇವರ ಕೃತಿಗಳು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎಚ್ ಕೆ ರಂಗನಾಥ್. ಧ್ವನಿ ಧೀಮಂತ ರೇಡಿಯೋ ನಾಟಕ ಚತುರ ಕಲಾಸಾಗರ. ನಾವೆಲ್ಲ ಒಂದೇ, ನಮ್ಮ ದೇಶ ಒಂದೇ ಅನ್ನೋ ಭಾವನೆ ಬೆಳೆದಾಗಲೇ ನಾವು ಒಗ್ಗಟ್ಟಾಗಿರೋದು. ಅಯ್ಯ ಬಿಡಿ ಮೇಷ್ರೆ, ನಮ್ಮೂರಿನ ಜನನೇ ನಮಗಿಲ್ಲ, ಇನ್ ದೇಶ ಅಂತೆ. ಅಯ್ಯ 28 ರಾಜ್ಯ 14 ಭಾಷೆ. ಶಂಕರ ಶಂಕರ. ವಿಶ್ ಕನ್ಯಾ ಡಾಕ್ಟರ್ ಎಚ್ ಕೆ ರಂಗನಾಥ್ ಕೆ ಕನ್ನಡ ನಾಟಕ ಕಾ ಹಿಂದಿ ಅನುವಾದ. ಪ್ರಭು ಕೈಸಾ ಹೇ ಯೇ ಮೇರಾ ಜೀವನ್. ತುಮ್ ದೋನೋ ಮೇ ಪ್ರೇಮ್ ಬಢಾನೆ ಕಾ ಪ್ರಯತ್ನ ಕಿಯಾ ಗಯಾ. ಸಮಯ ಸಮಯ ಪರ್ ಪಿತಾ ನೆ ತುಮಾರೆ ಸಾಮ್ನೆ ಚಂದ್ರಗುಪ್ತ ಕಿ ಪ್ರಶಂಸಾ ಕಿ, ಉನ್ಕೆ ಗುಣೋ ಕಿ ಗಾಥಾ ಗಾತೆ ಆಯೆ ಹೈ ವೆ ಹೈ ನಾ ಯೇ ಬಾತ್. ಮೃದು ಹೃದಯಿ ಸರಸಿ ಸಮಾಧಾನಿ ರಮ್ಯ ಮಾತು ವಿನೋದ ಪ್ರಿಯ ಮಹಾಬುದ್ಧಿಶಾಲಿ ಎಲ್ಲರ ಸಖ ಸ್ನೇಹಿತ ಎಚ್ ಕೆ ರಂಗನಾಥ್ ಅವರ ಪ್ರೇಮ ಕಥೆ ಅವರ ನಾಟಕಗಳಂತೆ ರೋಚಕ. ಮುಂಚಿನಿಂದಾನು ಇವರು ಡ್ರಾಮಾ ಫೇಮಸ್, ಸೊ ಇವರಿಗೆ ಬಾಕ್ನೇಸು ಡ್ರಾಮಾ ಸೆಕ್ಷನ್ ಕೊಟ್ಟರು. ಡ್ರಾಮಾಗೆ ನನಗೆ ಅಟ್ಯಾಚ್ ಮಾಡಿದ್ರು ಅಸಿಸ್ಟೆಂಟ್ ಆಗಿ. ಪತ್ನಿ ಶಾಂತಿ ರಂಗನಾಥ್ ಹಾಗೆ ಪರಿಚಯ ಆಯಿತು. ಆಮೇಲೆ ಒಂದು ದಿವಸ ಇವರೇ ಸ್ವಲ್ಪ ಸ್ಟಡಿ ಮಾಡಿದ್ದಾರೆ ನನ್ನನ್ನು, ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕಲ್ಲ ಅಂತ ಅಂದರು. ಸೊ ನಾವು ಒಬ್ರಿಗೊಬ್ರು ಪರಿಚಯ ಆದ್ದರಿಂದ ನಾವು ಸ್ವಲ್ಪ ನಮ್ಮ ಪೇರೆಂಟ್ಸ್ ಅವ್ರಿಗೆ ಕೇಳಬಹುದಾ ಶಾಂತಿ ಅಂತ ಅಂತೂ ಎರಡೂ ಕಡೆಯಿಂದ ಮನಸ್ಸು ಮಾಡಿದರು ಎಲ್ಲರೂ ಸೇರಿಕೊಂಡು. ಆಮೇಲೆ ಇವಾಗ ಮದುವೆ ಆಗಬೇಕಲ್ಲ, ನಮ್ಮ ಬಾಕ್ನೀಸು ಅಯ್ಯೋ ಹಾಗೆಲ್ಲ ಗವರ್ಮೆಂಟ್ ಸರ್ವೆಂಟು ಇಬ್ಬಿಬ್ರು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಆ ಟೈಮ್ನಲ್ಲಿ ಗವರ್ಮೆಂಟ್ ಸ್ಯಾಂಕ್ಷನ್ ಬೇಕು. ಹಾಗಾದ್ರೆ ನಾನು ಬರಿತೇನೆ ಮಿನಿಸ್ಟ್ರಿಗೆ, ಅವ್ರು ಒಪ್ಕೊಂಡ್ರೆ ನೀವು ಮದುವೆ ಮಾಡ್ಕೊಡಿ ಅಂದರು. ಸೊ ಅವರು ಬರೆದ್ರು. ಬರೆದಿದ್ದಕ್ಕೆ ಕನ್ಸೆಂಟ್ ಬಂತು, ಸರಿ ಮಾಡ್ಕೊಳ್ಬೋದು ಅಂತ. ಸಾರಿ ರಾಮಚಂದ್ರ ಅವ್ರು ಹೇಳಿದರು ಆಂಜನೇಯ ಟೆಂಪಲ್ನಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಸೊ ಅದು ಫೋಟೋ ತೆಗೆಸ್ಕೊಂಡು ಬಂದ್ವಿ, ಮದುವೆ ಮಾಡ್ಕೊಂಡು ಬಂದ್ವಿ. 200 ಜನ ಕೇಳಿದರೆ ಅಲ್ಲಿ ತುಂಬ ಜನ ನಾವು ಬರ್ತೇವೆ ನೋಡಬೇಕಪ್ಪಲ್ಲು ಅಂತ. ಯಾಕಂದರೆ ಇವರು ಪ್ರೋಗ್ರಾಮ್ ಕೊಡ್ತಾಯಿದ್ರು. ಅವ್ರ ಪ್ರೋಗ್ರಾಮ್ ಯಾವುದು ಗೊತ್ತಾ, ಉಭಯ ಕುಶಲೋಪರಿ ಅಂತ. ನಿಮ್ಮ ಲೆಟ್ರಸ್ಸಿಗೆ ನನ್ನ ರಿಪ್ಲೈ ಅಂತ. ಏನು ಜನ ಬರೆಯೋರು ಅಂತ ಸಾರ್ಟ್ ಔಟ್ ಮಾಡೋದಕ್ಕೆ ಇವ್ರಿಗೆ ಟೈಮ್ ಇತ್ತಲ್ಲ. ಆ ಥರ ಜನ ಬರೆಯೋರು, ತುಂಬ ಮೆಚ್ಚುಗೆ ಅದು. ಎಲ್ಲಿ ನೋಡಲಿ ನೀವು ಸಂಜೆ ಹೊತ್ತಿಗೆ ಯಾರು ರೇಡಿಯೋ ಬಿಡ್ತಾನೇ ಇರಲ್ಲ, ಅದೇ ಪ್ರೋಗ್ರಾಮ್ ಕೇಳ್ತಿರು, ಅಷ್ಟು ಚೆನ್ನಾಗಿ ಮಾತಾಡೋರು. ಚಿಕ್ಕಂದಿನಿಂದಲೇ ರಂಗಪ್ರವೇಶ ಮಾಡಿ ಸ್ತ್ರೀ ಪಾತ್ರ ನಿರ್ವಹಿಸುತ್ತಿದ್ದರು. ರಕ್ಷತ, ಅಳಿಯ, ಬ್ರಹ್ಮಲಿಪಿ, ಸಾಮ್ರಾಜ್ಞಿ ಇವರು ಬರೆದು ನಿರ್ದೇಶನ ಮಾಡಿದ ನಾಟಕಗಳು. ದುರಂತ ಮೊದಲ ನಾಟಕ.
ಅನಕ್ರೂ ವಿರಚಿತ ಗೌರಿ ಎಚ್ ಕೆ ರಂಗನಾಥ್ ಅವರ ನಿರ್ದೇಶನದಲ್ಲಿ ನಾಟಕವಾಗಿ ಬಿತ್ತರವಾದ ಮೊದಲ ಕಾದಂಬರಿ. ಮೈಸೂರು ಬಾನುಲಿಯ ಮೊದಲ ವಾರ್ತಾವಾಚಕ. ಧಾರವಾಡ ಆಕಾಶವಾಣಿಯಲ್ಲಿ ಬಿತ್ತರವಾದ ಮೊದಲ ಧ್ವನಿ. ಭಾಷಣ, ಸಂದರ್ಶನ, ಮಾಲಿಕೆ ಎಲ್ಲ ಪ್ರಕಾರಗಳ ಸರದಾರ ಹಿರಿಯ ಪ್ರಸಾರಕ ಎನ್ಎಸ್ ಕೃಷ್ಣಮೂರ್ತಿ. ರಂಗನಾಥ್ ರೆಪ್ಯುಟೇಷನ್ ಆಗ್ಲಲ್ಲಿ ತುಂಬಾ ದೊಡ್ಡದಾಗಿತ್ತು. ಅವರ ಪ್ರೊಡಕ್ಷನ್ ಅಂತ ನಾವೆಲ್ಲ ಮೈನವರೇ ಕೇಳ್ತಾ ಇದ್ವಿ. ಅವರು ಕೆ ವಿ ಅಯ್ಯರವರ ಕಾದಂಬರಿಗಳನ್ನೆಲ್ಲ ಡ್ರಾಮಟೈಸ್ ಮಾಡ್ತಾ ಇದ್ರು. ಶಾಂತಲ, ರೂಪದರ್ಶಿ ನನಗೆ ತುಂಬಾ ಜ್ಞಾಪಕ ಇರೋ ಹಾಗೆ. ಆ ಒಂದು ಸೀನ್ ನಾನು ನಿಮಗೆ ತುಂಬಾ ನೆನೆಸ್ಕೊಂಡು ಹೇಳಬೇಕು ಅಂತಂದ್ರೆ, ವಿಷ್ಣುವರ್ಧನ ಶಿವಗಂಗೆ ಬೆಟ್ಟದ ಮೇಲೆ ಹತ್ತು ಹೋಗ್ತಿರ್ತಾನೆ. ಶಾಂತಲ ಶಾಂತಲ ಅಂತ ಕೂತ್ಕೊಂಡು ಹೋಗ್ತಿರ್ತಾನೆ. ಬಿಸಿಲು ಅಂದ್ರೆ ಬಿಸಿಲು, ಏದುಸಿರು ಪಡ್ತಾ ಇದ್ದಾನೆ. ಇದೆಲ್ಲ ಒಂದು ಎರಡು ಪೇಜಲ್ಲಿ ಅಯ್ಯರ್ ಬರೆದಿದ್ದಾರೆ. ಅದನ್ನ ನಾಟಕ ರೂಪದಲ್ಲಿ ಆ ಡೈಲಾಗ್ಸ್ ಮೂಲಕ ಹೇಳಬೇಕು. ಹೇಗೆ ಅವ್ನು ಗಟ್ಟಿಯಾಗಿ ಕೂತ್ಕೋಬೇಕು ಅಂತಿದ್ದಾನೆ, ಅದ್ರ ಗಂಟಲಿಲ್ಲ, ಅವನಿಗೆ ಹೊಟ್ಟೋಗ್ಬಿಟ್ಟಿದೆ ಆ ಬಿಸಿಲಲ್ಲಿ. ಶಾಂತಲ ಶಾಂತಲ ಅಂತ ಧ್ವನಿನೇ ಹೊರಡೋದಿಲ್ಲ. ಅಶ್ವತ್ಥ ಮೆತ್ತಗೆ ಶಾಂತಲ ಶಾಂತಲ ಅಂತಾರೆ. ಹಿಂದ್ಗಡೆ ಶಾಂತಲ ಶಾಂತಲ ಅಂತ ಗಟ್ಟಿಯಾಗಿ ಒಂದು ಕೂಗೋ ಶಬ್ದ ಬರುತ್ತೆ. ಆ ಬೆಟ್ಟದಿಂದ ಅದು ಎಕೋ ಆಗುತ್ತೆ. ಅದು ಅಲ್ಲಿಂದ ದೂರದಿಂದ ಎಕೋ ಆಗ ಶಬ್ದ ಶಾಂತಲ ಶಾಂತಲ ಅಂತ ಬರುತ್ತೆ. ಇದಕ್ಕೊಂದು ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್. ಇಷ್ಟನ್ನು ಹೇಗೆ ಪ್ರೊಡ್ಯೂಸ್ ಮಾಡಿದ್ರು ವಿತ್ ದೋಸ್ ವೆರಿ ವೆರಿ ಲಿಮಿಟೆಡ್ ಕೆಪಾಸಿಟಿ ಆಫ್ ದ ಆಲ್ ಇಂಡಿಯಾ ರೇಡಿಯೋ ಟೆಕ್ನಿಕ್. ಅವಾಗ ಪ್ರೈವೇಟಿವ್ ಟೆಕ್ನಿಕ್ ಅವಾಗೆಲ್ಲ. ಈಗೆಲ್ಲ ಕಂಪ್ಯೂಟರ್ಲ್ಲಿ ನೀವು ಏನೇನು ಬೇಕಾದ್ರೂ ಎಫೆಕ್ಟ್ ಕ್ರಿಯೇಟ್ ಮಾಡ್ಬೋದು. ಎಕೋ ಅಂತಂದ್ರೆ ಏನು ಕಷ್ಟ ಪಡಬೇಕಾಗಿಲ್ಲ. ನೀವು ಮೂರ್ನಾಲ್ಕು ಸೌಂಡ್ ಎಫೆಕ್ಟನ್ನು ಒಂದೇ ಸಲಕ್ಕೆ ಹೇಗೆ ಮಿಕ್ಸ್ ಮಾಡೋದು ಅಂತ ನಮ್ಗೆ ಇವತ್ತು ಆಶ್ಚರ್ಯ. ಡೆಲ್ಲಿಲಿ ಸ್ಟಾಫ್ ಟ್ರೈನಿಂಗ್ ಹೋದಾಗೆಲ್ಲ ನನಗೆ ಅನಿಸ್ತಾ ಇತ್ತು ಅದನ್ನು ತೆಗೆದು ಎಲ್ಲರ ಪ್ರೊಡಕ್ಷನ್ಗೂ ಹಾಕಬೇಕು. ಒಂದು ಮಾಡೆಲ್ ಪ್ರೊಡಕ್ಷನ್ಸ್ ಇದು, ಹೇಗೆ ಮಾಡಿದ್ದಾರೆ ನೋಡೋಗಿನ ಕಾಲದಲ್ಲಿ. ಸೊ ಇಮ್ಯಾಜಿನೇಟಿವ್ ದೋಸ್ ಪೀಪಲ್ ಬರ್ ಅಂತ ಹೇಳೋಕ್ಕೆ, ಬಟ್ ಅಷ್ಟೊತ್ತಿಗಾಗಲೇ ಟೇಪ್ ಇದೇದ ಹೋಗಿತ್ತು. ಸೊ ಅನ್ಫಾರ್ಚುನೇಟ್ ಆ ಥರ ಒಳ್ಳೆ ಪ್ರೊಡಕ್ಷನ್ಸ್ ಅನ್ನು ನಾವು ಇಟ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಅಂಟಿಲ್ ಹಿ ವಾಸ್ ಸ್ಯಾಟಿಸ್ಫೈಡ್ ಹಿ ವುಡ್ ನಾಟ್ ಲೆಟ್ ಗೋ. ಆ ಥರ ಪರ್ಫೆಕ್ಷನಿಸ್ಟ್ ಅವರು. ನಾಟ್ಯ ಸರಸ್ವತಿ ಗೆಜ್ಜೆ ಕಟ್ಟಿ ನಿಂತಿದ್ದಾಳೆ. ಕೃಪೆ ಮಾಡಿ ಕೃಪೆ ಮಾಡಿ ಶಿವಕೀರ್ತನೆಯನ್ನು ತಾವು ಇನ್ನೊಮ್ಮೆ ಹಾಡಬಹುದೇ? ಕಲಾವಿದ ಮುಖ್ಯಮಂತ್ರಿ ಚಂದ್ರು. ಇವತ್ತು ನಾನು ಚಂದ್ರಶೇಖರ್ ಹೋಗಿ ಯೂನಿವರ್ಸಿಟಿ ಚಂದ್ರು ಆಗಿ ಮುಖ್ಯಮಂತ್ರಿ ಚಂದ್ರು ಆಗಿ MLA ಆಗಿ ಡಾಕ್ಟರೇಟ್ ಎಲ್ಲ ಪಡೆದೆ ಅಂತ ಅಂದ್ರೆ ಒಂದು ಕಾರಣ ಡಾಕ್ಟರ್ ರಂಗನಾಥ್ ಅಂತ ಹೇಳಿದ್ರೆ ನನಗೇನು ತಪ್ಪಾಗೋದಿಲ್ಲ. ಅದನ್ನ ನೆನೆಸ್ಕೋಬೇಕಾಗಿದೆ. ನಾನು ಇವತ್ತಿನ ಅವ್ರಿದ್ದ ಕಡೆ ಸಂತೆ ಆಗ್ಬಿಡೋದು ಅದೇನೇನೆ. ಆ ಸಂತೆ ಒಳಗೆ ನಾಯಕರು ಯಾರಪ್ಪ ಅಂತ ಇಂದ್ರಜೋಗಿ ಯಾರಪ್ಪ ಅಂತಂದ್ರೆ ರಂಗನಾಥ್ ಅವರು. ಯಾರಿಗೂ ಕೂಡ ಹೃದಯಕ್ಕೆ ಮನಸ್ಸಿಗೆ ಬೇಜಾರಾಗದೇ ಇರೋ ರೀತಿಯಲ್ಲಿ ಸಂಪೂರ್ಣ ದಿನಗಳನ್ನ ಕಳೀತಾ ಇದ್ದು. ಭಾರತೀಯ ವಿದ್ಯಾಭವನದ ನಿರ್ದೇಶಕ ಶ್ರೀ ಸುರೇಶ್. ರಂಗನಾಥ್ ಅವರು ನಾವು ಮಾತಾಡುವಾಗ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಮಾತಾಡ್ತಾ ಇದ್ವಿ. ಸುರೇಶ್ ಇಟ್ ಈಸ್ ಬಿಟ್ವೀನ್ ಯು ಮೀ ಅಂಡ್ ದಿ ಲ್ಯಾಂಪ್ ಪೋಸ್ಟ್ ಅಂದ್ಬಿಡೋರು. ಅಂದ್ರೆ ಅಷ್ಟು ಕೇವಲ ಬೇರೆಯವರೊಂದಿಗೆ ಹಂಚಿಕೊಳ್ಳಬಾರದಂತಹ ಕೆಲವು ವಿಷಯಗಳನ್ನ ನಾವಿಬ್ರು ಮಾತಾಡ್ತಿದ್ವಿ. ಅದಕ್ಕೆ ಲ್ಯಾಂಪ್ ಪೋಸ್ಟೇ ಸಾಕ್ಷಿಯಾಗಿರ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಿದ್ರು. ಅಂತಹ ಒಂದು ಹಾಸ್ಯ ಪ್ರಜ್ಞೆ. ವಿದ್ಯಾಭವನದಲ್ಲಿ ಸುಮಾರು 40 ಕ್ಯಾಸೆಟ್ಗಳು ಅವರು ಪ್ರೊಡ್ಯೂಸ್ ಮಾಡಿದ್ರು. ಸಾಮಾನ್ಯವಾದ ಸೂರ್ಯೋಪಾಸನೆಯ ವಿಷಯದಿಂದ ತೆಗೆದುಕೊಂಡು ಅನೇಕ ಸಂಗೀತ ಕಾರ್ಯಕ್ರಮಗಳು, ಆಮೇಲೆ ದಾಸರ ಪದಗಳು ಅಥವಾ ದೀಕ್ಷಿತರ ಸಂಗೀತ ಆಗ್ಬೋದು, ಮತ್ತೊಂದು ಹೀಗೆ 40-45 ಸಬ್ಜೆಕ್ಟ್ಸ್. ಡಾಕ್ಟರ್ ಎಚ್ ಕೆ ರಂಗನಾಥ್ ಆಕಾಶವಾಣಿ ಸೇರಿದ್ದು 1949 ಬಾನುಲಿ ಕಾರ್ಯಕ್ರಮಗಳಿಗೆ ರೂಪುರೇಖೆ ರಚಿಸಿದ ವಿನ್ಯಾಸಕಾರ. ಅವರಿದ್ದಡೆ ನಗು ನಿರಂತರ. ಅವರು ಹೆಜ್ಜೆ ಇಟ್ಟರೆ ಅದು ವಿದ್ವತ್ತು ಪ್ರತಿಭೆಯ ಸಂಚಾರ, ಅನವರತ ಆನಂದದ ಕಲಾಸಾಗರ. ಶ್ರೋತೃಗಳ ಚಿತ್ತ ಸೂತ್ರಧಾರ, ಸಾಧನೆಯ ಶಿಖರ. ನಿಮಗೆ ನಮಸ್ಕಾರ. ನುಡಿಚಿತ್ರಾವಳಿ ಕೇಳಿದಿರಿ. ಕನ್ನಡದ ಹಿತಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಕನ್ನಡದ ಮೇರು ಕೃತಿಗಳ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತಿ. ಕರ್ನಾಟಕ ನಮ್ಮ ಹೆಮ್ಮೆ. ಆಕರ ಎಚ್ ಕೆ ರಂಗನಾಥ್ ಅವರ ನೆನಪಿನ ನಂದನ. ಮಾತು ಮಾಹಿತಿ ಯಮುನಾ ಮೂರ್ತಿ. ಕೃತಜ್ಞತೆ ಎಚ್ ಕೆ ರಂಗನಾಥ್ ಅವರ ಪುತ್ರಿ ಅಂಜನಾ ಪ್ರಭಾಕರ್ ಮತ್ತು ರಂಗಸಂಗ ತಂಡದ ಸದಸ್ಯರು. ನೆರವು ಶೀಲಾ ರವಿಶಂಕರ್. ಕನ್ನಡ ಕಾಯಕ ವರ್ಷಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೊಡುಗೆ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 MHz ನಲ್ಲಿ,
ಪ್ರತಿ ಶನಿವಾರ ಬೆಳಿಗ್ಗೆ 9:02. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.